ಭಕ್ತಿ ಸುಧಾ ವಾಹಿನಿಗೆ ಸ್ವಾಗತ ಇಂದು ಆರನೇ ಅಧ್ಯಾಯದ ಚಿಂತನೆಯನ್ನು ತಾಯಿ ಮತ್ತು ಮಗ ನಡೆಸಿಕೊಡಲಿದ್ದಾರೆ ತಾಯಿ ಶ್ರೀಮತಿ ಮೈತ್ರೆಯವರು ಹಾಗೂ ಅವರ ಮಗ ಪ್ರಣವ್ वन्दे तुरङ्गवदनं शशिबिम्बसंस्थं चन्द्रावदातममृतात्मकरीः समन्तात् अण्डान्तरं बहिरपि प्रतिभासयन्तं शङ्खाक्षपुस्तकसुबोधयुताब्जबाहुम् आसीदुदारगुणवारिधिरप्रमेयो नारायणपरतमः परमात्स एकः शंशान्तसंविदखिलं जठरे निधाय लक्ष्मीभुजान्तर्गतस्वरतोऽपि चाग्रे अभ्रमं भंगरहितमजडं विमलं सदा आनन्दतीर्थमतुलं भजेतपत्रयापहम् आपादमौलिपर्यन्तं गुरूणामकृतिं स्मरेत् ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧ ಚ ಮನೋರಥಾ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗೀತಾ ಜಯಂತಿಯ ಪ್ರಯುಕ್ತ ಈ ಜ್ಞಾನಯಜ್ಞದಲ್ಲಿ ಆರನೇ ಅಧ್ಯಾಯದ ಒಂದು ವಿಷಯವನ್ನು ಸಂವಾದ ರೂಪದಿಂದ ಪ್ರಸ್ತುತಿಪಡಿಸುವಂತಹ ಚಿಕ್ಕ ಪ್ರಯತ್ನ ಮೊಟ್ಟಮೊದಲಿಗೆ ಆರನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಏನನ್ನು ಹೇಳಿ ಏನನ್ನು ಹೇಳ್ತಾನೆ ಅನ್ನುವ ಸಂಗತಿಯನ್ನು ಗಮನಿಸಬೇಕು ದೇವರನ್ನು ನೋಡಬೇಕು ಅನ್ನೋ ಕುತೂಹಲ ಪ್ರತಿಯೊಬ್ಬ ಜಿಜ್ಞಾಸಿಗೂ ಇರುತ್ತೆ ದೇವರನ್ನು ಹೇಗೆ ನೋಡಬೇಕು ನಿಷ್ಕಾಮಕರ್ಮ ಧ್ಯಾನ ಇದರ ಮೂಲಕ ದೇವರನ್ನು ನೋಡಬೇಕು ಅನ್ನೋ ಅಂಶವನ್ನು ಕೃಷ್ಣ ಪರಮಾತ್ಮ ಇಲ್ಲಿ ನಿರೂಪಣೆ ಮಾಡ್ತಾ ಹೋಗ್ತಾನೆ ಓಹ್ ನೀವು ಹೇಳಿದರೆ ದೇವರನ್ನು ನೋಡಬೇಕು ಅಂತೆಲ್ಲ ಹೇಳಿದ್ರಲ್ಲ ಅಂದರೆ ದೇವರನ್ನು ಯಾರೆಲ್ಲ ನೋಡಬಹುದು ಕೇವಲ ಕಾಷಾಯ ವಸ್ತ್ರ ಧರಿಸಿ ಸನ್ಯಾಸಿಗಳಾದವರು ಮಾತ್ರ ನೋಡಬಹುದಾ ಅಥವಾ ಜಟಾಧಾರಿಗಳಾಗಿ ಹಿಮಾಲಯಕ್ಕೆ ಹೋಗಿ ಹಠಯೋಗಿಗಳಾಗಿ ನಿರಂತರ ತಪಸ್ಸು ಮಾಡ್ತಾ ಕೂತ್ಕೋತೀವಿ ಅಂಥವ್ರು ಮಾತ್ರ ದೇವರು ನೋಡ್ಬೋದಾ ಯಾರು ದೇವ್ರನ್ನ ಕಾಣ್ಲಿಕ್ಕೆ ಸಾಧ್ಯ ಕೃಷ್ಣ ಪರಮಾತ್ಮ ತುಂಬ ಸ್ಪಷ್ಟವಾಗಿ ಹೇಳ್ತಾನೆ ಅನಾಶ್ರಿತ ಕರ್ಮ ಫಲಂ ಕಾರ್ಯ ಸನ್ಯಾಸಿ ಚೋಗೀಚನಿ ಕ್ರಿಯ ದೇವರನ್ನು ನೋಡಬೇಕು ಅಂದರೆ ಕಾಷಾಯ ವಸ್ತ್ರವನ್ನೇ ಉಡಬೇಕು ಅಂತ ನಿಯಮ ಇಲ್ಲ ಅಥವಾ ಎಲ್ಲವನ್ನೂ ತೊರೆದು ಹಿಮಾಲಯಕ್ಕೆ ಹೋಗಿ ಕಷ್ಟಪಟ್ಟು ಜಟೆಗಟ್ಟಬೇಕು ಅಂತ ನಿಯಮ ಇಲ್ಲ ಅನಾಶ್ರಿತ ಕರ್ಮ ಫಲಂ ಯೋತಿ ಕರ್ಮಾನುಷ್ಠಾನ ಮಾಡಬೇಕು ಕ್ಷುದ್ರ ಫಲಗಳನ್ನು ಬಯಸದೆ ಪರಮಾತ್ಮನ ಪ್ರೀತಿಗೋಸ್ಕರ ಕರ್ಮಾನುಷ್ಠಾನವನ್ನು ಯಾರು ಮಾಡ್ತಾರೋ ಅವರು ದೇವರನ್ನು ಕಾಣ್ತಾನೆ ಆದ್ದರಿಂದ ದೇವರನ್ನು ನೋಡಲಿಕ್ಕೆ ಸನ್ಯಾಸವೋ ಅಥವಾ ಜಟೆಯೋ ಬೇಕಾಗಿಲ್ಲ ಕರ್ಮಾನುಷ್ಠಾನ ಮಾಡಬೇಕು ಪರಮಾತ್ಮನ ಪ್ರೀತಿಗೋಸ್ಕರ ಮಾಡಬೇಕು ಅಂತಹ ವ್ಯಕ್ತಿ ದೇವರನ್ನು ನೋಡಬಲ್ಲ ಸರಿ ನೀವು ಹೇಳಿದ ಅರ್ಥ ಆಯಿತು ಕರ್ಮ ದೊಡ್ಡದು ಅಂತ ಹೇಳ್ತೀರಿ ಕರ್ಮ ಮಾಡಬೇಕು ಅಂತೆಲ್ಲ ಹೇಳಿದಿರಿ ಎಂಥ ಕರ್ಮ ಮಾಡಬೇಕು ಅಂದರೆ ಉದಾಹರಣೆಗೆ ಒಬ್ಬ ಕ್ಷತ್ರಿಯ ಇದ್ದಾನೆ ಅವನಿಗೆ ವಿಹಿತವಾದ ಕರ್ಮವೂ ಇದೆ ಅವನಿಗೆ ವಿಹಿತವಲ್ಲದ ಕರ್ಮಗಳೂ ಇದೆ ಕ್ಷತ್ರಿಯನಿಗೆ ವಿಹಿತವಾದ ಕರ್ಮ ಅಂದರೆ ಯುದ್ಧ ಮಾಡಿ ರಕ್ಷಣೆ ಪ್ರಜೆಗಳ ರಕ್ಷಣೆ ಮಾಡೋದು ಅವನಿಗೆ ಕ್ಷತ್ರಿಯನಾದವನಿಗೆ ವಿಹಿತ ಕರ್ಮ ಆಯ್ತದು ಅವನಿಗೆ ವಿಹಿತವಲ್ಲದ ಕರ್ಮ ಯಾವುದಂದರೆ ದಾನಾದಿಗಳ ಸ್ವೀಕಾರ ವ್ಯಾಪಾರ ಮಾಡೋದು ಇಂಥದ್ದು ಯಾವುದು ಅವನಿಗೆ ವಿಹಿತವಲ್ಲ ಹಾಗಾದ್ರೆ ಇಲ್ಲಿ ಕರ್ಮ ಮಾಡು ಕರ್ಮ ಮಾಡು ಅಂತ ಏನು ಹೇಳ್ತಾ ಇದ್ದೀರಲ್ಲ ಕರ್ಮ ಅಂದ್ರೆ ಯಾವ ಎಂತಹ ಕರ್ಮವನ್ನು ಮಾಡಬೇಕು ಅಂತ ನನ್ನ ಪ್ರಶ್ನೆ ಕೃಷ್ಣ ಪರಮಾತ್ಮನ ಶಬ್ದ ಗಮನಿಸಬೇಕು ನಾವೆಲ್ಲ ಒಂದು ಶಬ್ದ ಮಾತಾಡ್ತೀವಿ ಅಂದ್ರೆ ಆ ಶಬ್ದಕ್ಕೆ ಅರ್ಥ ಇರಬೇಕು ಅಂತಿಲ್ಲ ಕೃಷ್ಣನ ಒಂದೊಂದು ಮಾತು ಅದು ಮುತ್ತಿನ ಹಾಗೆ ಕರ್ಮ ಕರೋತಿ ಅನ್ನುವ ಶಬ್ದವನ್ನು ಮಾತ್ರ ಬಳಸಲಿಲ್ಲ ಕೃಷ್ಣ ಪರಮಾತ್ಮ ಕಾರ್ಯಂ ಅನ್ನುವ ಶಬ್ದಕ್ಕೆ ಒತ್ತು ಕೊಟ್ಟಿದ್ದಾನೆ ಸ್ವಾಮಿ ಕಾರ್ಯಂ ಕರ್ಮ ಅನಾಶ್ರಿತ ಕರೋತಿ ಕರ್ಮಾನುಷ್ಠಾನ ಮಾಡಬೇಕು ನಮಗೆ ವಿಹಿತವಾದ ಕರ್ಮಾನುಷ್ಠಾನ ಮಾಡಬೇಕು ಫಲಾಪೇಕ್ಷೆ ಬೇಡ ಪರಮಾತ್ಮನ ಪ್ರೀತಿ ಇರಬೇಕು ಆವಾಗ ಅಂತಹ ವ್ಯಕ್ತಿ ದೇವರನ್ನು ಕಾಣುವ ಅರ್ಹತೆಯನ್ನು ಪಡಿತಾನೆ ಈ ರೀತಿಯಾಗಿ ಎಲ್ಲಾದರೂ ಕರ್ಮಾಚರಣೆ ಉಂಟ ವಿಹಿತವಾದ ಕರ್ಮವನ್ನು ಮಾಡಿ ದೇವರನ್ನು ಕಂಡವರು ಯಾರಾದರೂ ಇದ್ದಾರಾ ಅಂತಂದರೆ ಒಂದು ಇತಿಹಾಸ ಪ್ರಸಿದ್ಧ ಪುಂಡರೀಕ ಅನ್ನೋ ಭಕ್ತ ತಂದೆ ತಾಯಿಯರ ಸೇವೆಯನ್ನು ಮಾಡ್ತಾ ಇದ್ದಾನೆ ಅದು ಅವನಿಗೆ ವಿಹಿತವಾದ ವೃತ್ತಿ ಈಗೆಲ್ಲ ತಂದೆ ತಾಯಿ ಅವರ ಸೇವೆ ವೃದ್ಧಾಶ್ರಮದವರು ಮಾಡ್ತಾರೆ ನಾವು ಮಾಡೋ ಕ್ರಮ ಇಲ್ಲ ಒಂದು ವೇಳೆ ತಂದೆ ತಾಯಿಯರ ಸೇವೆ ಮಾಡ್ತೀವಿ ಅಂದರೂ ತಂದೆ ಕೋಟ್ಯಾಧಿಪತಿಯಾಗಿರ್ತಾನೆ ಆಸ್ತಿಯ ಆಸ್ತಿ ನನಗೆ ಬರಬೇಕು ಅನ್ನೋ ಉದ್ದೇಶದಿಂದಾಗಿ ಸೇವೆ ಮಾಡ್ತಾರೆ ಜನರು ಪುಂಡರೀಕನ ತಂದೆ ಕಡು ಬಡವರು ಸೇವೆ ಮಾಡಿದ ವಿಠಲನೇ ಬಂದ ಅಯ್ಯ ನಾ ಬಂದಿದ್ದೇನೆ ನನ್ನ ನೋಡ್ಲಿಕ್ಕೆ ಬಾ ಅಂತ ಹುಂಡರೀಕ ಹೇಳೋದು ಸ್ವಾಮಿ ಇಟ್ಟಿಗೆ ಕೊಟ್ಟಿರ್ತೇನೆ ಇಟ್ಟಿಗೆ ಮೇಲೆ ನೀನು ನಿಂತಿರು ನಿನ್ನ ಪ್ರೀತಿಗೋಸ್ಕರ ನಾನು ಕರ್ಮ ಮಾಡಿ ಬರ್ತೇನೆ ಅಂತ ಇದನ್ನೇ ದಸರಾಯರು ಕೊಂಡಾಡ್ತಾರೆ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲತಾನು ಪುಟ್ಟ ಪದ ಊರಿ ನಿಂತ ತಾನು ಪುಂಡರೀಕ ಕರ್ಮಾಚರಣೆ ಮಾಡಿದ ತನಗೆ ಯೋಗ್ಯವಾದ ಕರ್ಮವನ್ನು ಪರಮಾತ್ಮನ ಪ್ರೀತಿಗೋಸ್ಕರ ಮಾಡಿದ ಪರಮಾತ್ಮನೇ ಒಲಿದು ಬಂದಾದ್ದರಿಂದ ಇಂತಹ ಕರ್ಮದ ಅನುಷ್ಠಾನ ಮಾಡಿದರೂ ಕೂಡ ದೇವರು ಒಲಿತಾನೆ ಅನ್ನುವುದಕ್ಕೆ ಸ್ಪಷ್ಟ ದೃಷ್ಟಾಂತ ಇದೆ ನಿಮಗೆ ಭಯ ಬೇಡ ಸರಿ ಇಲ್ಲಿ ಒಂದು ಶ್ಲೋಕದಲ್ಲಿ ಹೇಳುವಾಗ ಸಸನ್ಯಾಸಿ ಚ ಯೋಗೀ ಚ ಅಂತ ಹೇಳಿದಾರಲ್ಲ ಹಾಗಾದರೆ ಸನ್ಯಾಸಿಗಳು ಅಂತ ಹೇಳ್ತೀರಾ ಸನ್ಯಾಸಿಗಳಂದರೆ ಯಾರು ಅಂದರೆ ಅಗ್ನಿತ್ಯಾಗವನ್ನು ಮಾಡಿದವರು ಮಾತ್ರ ಸನ್ಯಾಸಿಗಳ ಸ್ವಲ್ಪ ಅದನ್ನು ಬಿಡಿಸಿದ್ರೆ ಒಳ್ಳೆಯದು ಕೃಷ್ಣವನ್ನ ಮಾತು ಹೇಳ್ತಾನೆ ನ ನಿರಗ್ನಿಹಿ ಎನ್ನುವ ಶಬ್ದ ಆಡಿದ್ದಾನೆ ಪರಮಾತ್ಮ ಸನ್ಯಾಸ ಸ್ವೀಕಾರದ ಮುನ್ನ ಹೇಗೆ ಅಗ್ನಿಯಲ್ಲಿ ಅವರಿಗೆ ಆರಾಧನೆ ಉಂಟು ಆ ತರಹದ ಆರಾಧನೆ ಇಲ್ಲ ಪರಮಾತ್ಮನಲ್ಲೇ ಅಗ್ನಿ ಅಂತ ತಂದುಕೊಳ್ಳಬಹುದು ಅಲ್ಲೇ ತಮ್ಮ ಜೀವನವನ್ನು ಅವರು ಹೋಮಿಸ್ತಾರೆ ನಮ್ಮ ಹಾಗೆ ಅವರಿಗೆ ಅಗ್ನಿ ಆರಾಧನೆ ಇಲ್ಲ ಮತ್ತು ಸನ್ಯಾಸ ಅಂದರೆ ಸುಮ್ಮನೆ ಕೂತುಕೊಳ್ಳುವುದು ಅಂತ ಅರ್ಥ ಅಲ್ಲ ನಚ ಅಕ್ರಿಯ ಕೆಲಸ ಇರುತ್ತೆ ಪಾಠ ಪ್ರವಚನ ಅದನ್ನು ಮಾಡಿಕೊಂಡು ಅಂತಹ ವ್ಯಕ್ತಿ ಮತ್ತೆ ಕೇವಲ ಸನ್ಯಾಸಿಯಾದರೆ ಮಾತ್ರ ಅನ್ನುವುದನ್ನು ಬೇಡ ಸನ್ಯಾಸವೂ ಒಂದು ಮಾರ್ಗ ಒಟ್ಟಾರೆ ಕರ್ಮದ ನಿಷ್ಕಾಮದ ಅನುಷ್ಠಾನದಿಂದಾಗಿ ನಾವು ದೇವರನ್ನು ಕಾಣ ಕಾಣಬಹುದು ಅಂತ ಕೃಷ್ಣನ ಅಭಿಪ್ರಾಯ ಆಗಿಂದಾಗ ನೀವು ಮೇಲಿಂದ ಮೇಲೆ ಹೇಳ್ತಾ ಇದ್ದೀರಿ ಸನ್ಯಾಸಿ ಯೋಗಿ ಅಂತೆಲ್ಲ ಅನೇಕ ಶಬ್ದಗಳಲ್ಲಿ ಬಳಸ್ತಾ ಇದ್ದೀರಿ ಇದ್ರ ಬಗ್ಗೆ ಸ್ವಲ್ಪ ಬಿಡಿಸಿ ಬಿಡಿಸಿ ಹೇಳಿದ್ರೆ ನಮ್ಗೆ ಅರ್ಥ ಆಗತ್ತೆ ಅಂತ ನಂದು ಸನ್ಯಾಸ ಅನ್ನೋ ಶಬ್ದಕ್ಕೆ ಅರ್ಥ ತುಂಬ ಪ್ರಸಿದ್ಧ ಸನ್ಯಾಸ ನ್ಯಾಸ ಅಂದರೆ ಬಿಡೋದು ಅಂತ ಏನನ್ನು ಬಿಡೋದು ಆಸೆ ಆಕಾಂಕ್ಷೆಯನ್ನು ಬಿಡಬೇಕು ಯೋಗ ಅಂದರೆ ಉಪಾಯ ನಿಷ್ಕಾಮ ಕರ್ಮ ಅನ್ನೋದು ಮೋಕ್ಷ ಸಾಧನೆ ಮೋಕ್ಷಕ್ಕೆ ಉಪಾಯ ಹಾಗಾದರೆ ಆಸೆ ಆಕಾಂಕ್ಷೆಯನ್ನು ಬಿಡಬೇಕು ಕರ್ಮನ ಅನುಷ್ಠಾನ ಮಾಡಬೇಕು ಎರಡೂ ಇದ್ದರೆ ಮಾತ್ರ ಒಬ್ಬ ವ್ಯಕ್ತಿ ಒಂದನ್ನು ಕಾಣಬೇಕು ಅಂದರೆ ಒಂದು ಕಣ್ಣಿದ್ದು ಇನ್ನೊಂದು ಕಣ್ಣಿಲ್ಲದೆ ಹೋದರೆ ಸ್ಪಷ್ಟ ಕಾಣೋದಿಲ್ಲ ಎರಡು ಕಣ್ಣು ಬೇಕು ಹಾಗೆ ಸಾಧಕನಿಗೆ ಎರಡು ಅವಿಭಾಜ್ಯ ಅಂಗ ಈ ಎರಡೂ ಜೊತೆಗೂಡಿಕೊಂಡು ಸಾಧಕ ಸಾಧನೆ ಮಾರ್ಗದಲ್ಲಿ ಮುಂದುವರಿಸ ತಾನು ಮುಂದುವರಿಯಬೇಕು ಅಂತ ಹೇಳಿ ಕೃಷ್ಣನ ಅಭಿಪ್ರಾಯ ಅಂದರೆ ನೀವು ಹೇಳಿದ್ದು ನಿಷ್ಕಾಮಕರ್ಮ ಮಾಡ್ತಾ ಇರಬೇಕು ಅಂತಲ್ವಾ ಭಗವಂತನ ಸಾಕ್ಷಾತ್ಕಾರ ಆಗ್ಬೇಕಂತಂದ್ರೆ ನಿಷ್ಕಾಮ ಕರ್ಮ ಮಾಡಬೇಕು ಆ ನಿಷ್ಕಾಮ ಕರ್ಮ ಎಲ್ಲಿವರೆಗೂ ಮಾಡ್ತಾ ಹೋಗಬೇಕು ಇದಕ್ಕೊಂದು ಲಿಮಿಟೇಷನ್ ಏನಾದರೂ ಇದೆಯಾ ಅಂತ ಖಂಡಿತ ಇದೆ ಕೃಷ್ಣ ಹೇಳ್ತಾನೆ ಆ ವೃಕ್ಷೋಹ ಮುನೇಹೇ ಯೋಗಂ ಆರು ವೃಕ್ಷೋಹ ಅಂತ ಕೃಷ್ಣನ ಮಾತು ಯಾರು ಜ್ಞಾನ ಸಾಧನೆಯನ್ನ ಪೂರ್ತಿ ಮಾಡಬೇಕು ಅಂತ ಬಯಸಿದ್ದ ಅನ್ನುವಂತಹ ಸಾಧಕ ಅಪರೋಕ್ಷ ಜ್ಞಾನ ಆಗುವ ತನಕ ನಿಷ್ಕಾಮ ಕರ್ಮ ಅನುಷ್ಠಾನ ಮಾಡಬೇಕು ಹಾಗಾದ್ರೆ ಅಪರೋಕ್ಷ ಜ್ಞಾನ ಆಯಿತು ಪರಮಾತ್ಮನ ದರ್ಶನ ಆಯ್ತು ನಿಷ್ಕಾಮ ಕರ್ಮ ಅನುಷ್ಠಾನ ಎಲ್ಲಿಯ ತನಕ ಅಂದರೆ ಅಪರೋಕ್ಷ ಜ್ಞಾನದ ತನಕ ಅದು ಒಳ್ಳೆಯ ವಿಷಯ ಹೇಳಿದ್ರಿ ಕರ್ಮ ಆಗುವ ತನಕ ಮಾಡಬೇಕು ನೀವು ಅಪರೋಕ್ಷ ಜ್ಞಾನ ಆಗುವ ತನಕ ನಿಷ್ಕಾಮ ಕರ್ಮ ಮಾಡಬೇಕು ಅಂತ ಹೇಳಿದ್ರಿ ಹೌದು ಅಪರೋಕ್ಷ ಜ್ಞಾನಕ್ಕೋಸ್ಕರವೇ ನಾವು ಎಲ್ಲ ಜಪಾತಪಾದಿಗಳು ಹೋಮಾದಿಗಳು ದಾನ ಎಲ್ಲವನ್ನು ಮಾಡೋದು ಅದಕ್ಕಾಗಿ ಎಲ್ಲ ಮಾಡಿದ್ವಿ ಭಗವಂತನ ಸಾಕ್ಷಾತ್ಕಾರ ಆಯಿತು ಅವನ ದರ್ಶನ ಆಯಿತು ಅದಾದ್ಮೇಲೆ ಮತ್ತೆ ನಾವು ಮುಂದೆ ಯಾವ ಕರ್ಮ ಮಾಡೋಷ್ಟಿಲ್ವಾ ಇಲ್ವಾ ಸುಮ್ಮನೆ ಕೂತ್ಕೊಂಡ್ಬಿಡೋದು ಹಾಗಾದ್ರೆ ಇದಕ್ಕೆ ನಿಮ್ಮ ಪ್ರಶ್ನೆಯಲ್ಲಿ ಎರಡು ಅಂಶ ಸೇರಿಕೊಂಡಿದೆ ಒಂದು ನಿಷ್ಕಾಮಕರ್ಮ ಅನುಷ್ಠಾನ ಮಾಡಿದ್ವಿ ಅಪರೋಕ್ಷಣದಾನ ಬಂದಿದೆ ಖಾಲಿ ಕೂಡೋಣ ಸೋಮಾರಿಯಾಗಿ ಅಂತ ಒಂದು ಇನ್ನೊಂದು ನಿಮ್ಮ ಮನಸ್ಸಿನ ಒಳಗಡೆ ಮುನೇಹೇನೋ ಅನ್ನೋ ಶಬ್ದ ಇದೆ ಮುನೇಹೇನೋ ಅನ್ನೋ ಶಬ್ದ ಯಾಕೆ ಅಂತ ಗೊಂದಲವೂ ಬರಲಿಕ್ಕುಂಟು ನಾನು ಕ್ರಮವಾಗಿ ಉತ್ತರ ಕೊಡ್ತಾ ಹೋಗ್ತೇನೆ ನೋಡಿ ಮುನೇಹೆ ಅನ್ನೋ ಶಬ್ದ ಯಾಕೆ ಆಡಿದ್ದು ಪರಮಾತ್ಮ ಅಂತಂದರೆ ಮುನೇಹೆ ಅಂತಂದರೆ ಮನನಶೀಲಸ್ಯ ಅಂತ ಇಷ್ಕಾಲ ಕರ್ಮಾನುಷ್ಠಾನ ಮಾಡಿದ ಮೇಲೆ ಏನು ಕಾರಣ ಅಂತ ಮುಂದೆ ನೋಡೋಣ ಮೊದಲು ಈ ಅಂಶ ಅತ್ಯಗತ್ಯ ನಿಮ್ಮ ಪ್ರಶ್ನೆಗೆ ಪೂರಕವಾಗಿ ಇದನ್ನು ನಾವು ತಿಳಿದುಕೊಳ್ಳಲೇಬೇಕು ಮುನೇಹೆ ಅಂತಿದೆ ಮುನೇಹೆ ಅಂದರೆ ಏನು ಪರಮಾತ್ಮನ ಮರೆವಿರಬಾರದು ಕರ್ಮ ಮಾಡುವಾಗ ಏನಿದರ ಮಹತ್ವ ಒಂದು ಕಥೆಯ ಮೂಲಕ ನಾವು ಈ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಬಹುದು ಇಬ್ಬರು ಗುರು ಶಿಷ್ಯರಿದ್ದಾರೆ ಶಿಷ್ಯನಿಗೆ ಒಂದು ಅಹಂಕಾರ ಅವನ ತಲೆಯಲ್ಲಿ ಮನೆ ಮಾಡಿತ್ತು ನಾನೇ ದೇವರನ್ನು ಗುರುವಿಗಿಂತ ಚೆನ್ನಾಗಿ ತಿಳಿದವನು ನಾನೇ ದೊಡ್ಡ ಭಕ್ತ ಅಂತ ಹೇಳಿ ಗುರುಗಳೊಂದು ಪರೀಕ್ಷೆ ಕೊಡ್ತಾರೆ ಒಂದು ಮಡಿಕೆ ಎಣ್ಣೆ ತುಂಬಿದೆ ನಿನ್ನ ತಲೆಯಲ್ಲಿಟ್ಟುಕೊಂಡು ಅಲ್ಲಿಯ ತನಕ ಹೋಗಿ ಬರಬೇಕು ಒಂದು ಎಣ್ಣೆಯು ಅದರ ಹನಿಯೂ ಕೆಳಗೆ ಬೀಳಬಾರದು ನಿಮಗೆ ದೇವರ ನೆನಪಿರಬೇಕು ತಲೆಯಲ್ಲಿ ಆಗ ನೀನು ನನಗಿಂತ ದೊಡ್ಡ ಭಕ್ತ ಅಂತ ನಾನು ಒಪ್ಪಿಕೊಳ್ತೇನೆ ಅಂತ ಗುರುಗಳ ಪರೀಕ್ಷೆ ಅವನಿಟ್ಟುಕೊಂಡಿದ್ದಾನೆ ಹೋದ ಬಂದ ಗುರುಗಳು ಅವನಿಗೆ ಅಯ್ಯ ನಿನ್ನ ತಲೆಯಲ್ಲಿ ಎಣ್ಣೆ ಇತ್ತೋ ಇಲ್ಲ ಕೃಷ್ಣನಿದ್ದಾನೋ ಶಿಷ್ಯ ಹೇಳಿದ್ದು ಸ್ವಾಮಿ ಎಣ್ಣೆ ಇತ್ತು ಕೃಷ್ಣ ಎಲ್ಲಿಂದ ಬರಬೇಕು ಅಂತ ಅದೇ ಹೇಳಿದ ಮುನೇಹೇ ಕ್ರಮಾನುಷ್ಠಾನ ಮಾಡಿದ್ರೆ ಮಾತ್ರ ಸಾಕಾಗಲ್ಲ ಪರಮಾತ್ಮನ ನೆನಪು ಸದಾ ಇರಬೇಕು ಆವಾಗ ಮಾತ್ರ ಆ ಕರ್ಮಕ್ಕೆ ಸಾರ್ಥಕ್ಯ ನಿಮ್ಮ ಮುಖ್ಯ ಪ್ರಶ್ನೆ ಅಪರೋಕ್ಷ ಜ್ಞಾನ ಆಯಿತು ಖಾಲಿ ಕೊಡಬೇಕಾ ಅಂದರೆ ಯೋಗಾರೂಢ ತಸ್ಯೈವ ಶಮಃ ಕಾರಣ ಮುಚ್ಚತೆ ಇದು ಪರಮಾತ್ಮನ ನುಡಿ ಯೋಗಾರೂಢಸ್ಯ ಜ್ಞಾನವನ್ನು ಯಾರು ಪಡೆದುಕೊಂಡಿದ್ದಾನೋ ಅಂತಹ ವ್ಯಕ್ತಿ ತದನಂತರದಲ್ಲಿ ಮಾಡಿದ ಕರ್ಮಾನುಷ್ಠಾನ ಅದು ಮೋಕ್ಷದಲ್ಲಿ ಅಧಿಕ ಆನಂದಕ್ಕೆ ಕಾರಣ ಆಗುತ್ತೆ ಆದ್ದರಿಂದ ಅಪರೋಕ್ಷ ಜ್ಞಾನ ಆಗುವ ತನಕ ಮಾಡುವ ಕರ್ಮಾನುಷ್ಠಾನ ಜ್ಞಾನಕ್ಕೆ ಪೂರಕ ಜ್ಞಾನ ಅನಂತರದಲ್ಲಿ ಮಾಡುವ ಶಾಸ್ತ್ರಾಭ್ಯಾಸ ಜಪತಪಾದಿ ಕರ್ಮ ಅದು ಅಧಿಕಾನಂದಕ್ಕೆ ಪೂರಕ ಹೀಗೆ ಕರ್ಮ ಎಲ್ಲೂ ವ್ಯರ್ಥ ಆಗೋದಿಲ್ಲ ಸರಿ ನೀವು ಹೇಳಿದ್ದು ನಂಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಲೋಕದಲ್ಲಿ ಒಂದು ಇದು ಇದೆ ಏನಂದರೆ ಯಾರು ಸಜ್ಜನರಂತಿದ್ದಾರೆ ಅವರಿಗೆ ಸಮಾಜ ಸೇವೆ ಅಂದರೆ ಸೋಷಲ್ ಸರ್ವೀಸ್ ಅವರಿಗೆ ಅವಿಭಾಜ್ಯ ಅಂಗ ಅದು ಇದುವರೆಗೂ ನೀವು ಕರ್ಮ ಮಾಡಿ ನಿಷ್ಕಾಮ ಕರ್ಮ ಮಾಡಿ ಧ್ಯಾನ ಮಾಡಿ ಇಷ್ಟನ್ನೇ ಹೇಳ್ತಾ ಬಂದಿರಿ ಸೋಷಲ್ ಸರ್ವೀಸ್ ಬಗ್ಗೆ ನೀವು ಏನು ಹೇಳಲೇ ಇಲ್ವಲ್ಲ ಆಚಾರ್ಯರು ಪ್ರಾಯ ಶುಶ್ರೂಷೆಗೆ ಮಹತ್ವ ಕೊಟ್ಟಷ್ಟು ಇತರ ದಾರ್ಶನಿಕರು ಮಹತ್ವ ಕೊಟ್ಟಿದ್ದಾರೆ ಆಚಾರರು ತುಂಬ ಚೆನ್ನಾಗಿ ಮಹತ್ವ ಕೊಡ್ತಾರೆ ಇದಕ್ಕೂ ಒಂದು ಕಥೆ ನೋಡಿದ್ರೆ ನಾವು ತುಂಬ ಸೊಗಸಾಗಿ ನಾವು ಆಚಾರದ ಸಿದ್ಧಾಂತ ಅರ್ಥ ಮಾಡಿಕೊಳ್ಬಹುದು ಇಬ್ಬರು ಸಾ ಅನೇಕ ಸಾಧುಗಳ ಗುಂಪು ಕಾಶಿ ಯಾತ್ರೆಗೆ ಹೋಗಿದ್ದಾರೆ ಕಾಶಿ ವಿಶ್ವನಾಥನ ದರ್ಶನ ಆಗಿದೆ ಗಂಗೆಯಲ್ಲಿ ಸ್ನಾನ ಮಾಡಿಕೊಂಡು ತಾವು ಗಂಗೆಯ ನೀರನ್ನು ತುಂಬಿಕೊಂಡು ಬರ್ತಾ ಇದ್ದಾರೆ ಅವ್ರ ಉದ್ದೇಶ ಇದ್ದಿದ್ದೇನು ರಾಮೇಶ್ವರನಿಗೆ ಅಭಿಷೇಕ ಮಾಡಬೇಕು ಗಂಗೆಯ ನೀರಿನಿಂದ ಅಂತ ಮರುಭೂಮಿ ಸಿಕ್ಕಿದೆ ಅಂದರೆ ನಮಗೆಲ್ಲ ಗೊತ್ತಿದೆ ಬಯಾರಿಕೆ ತಾಂಡವಾಡುತ್ತೆ ಒಂದು ಒಂಟೆ ವಿಲ ವಿಲ ಒದ್ದಾಡ್ತಾ ಇದೆ ಬಾಯಾರಿಕೆಯಿಂದ ಒಬ್ಬ ಸಾಧು ಮಾತ್ರ ರಾಮೇಶ್ವರನಿಗೆ ಅಭಿಷೇಕಕ್ಕೋಸ್ಕರ ಇಟ್ಟುಕೊಂಡಿದ್ದಾನೋ ಆ ನೀರನ್ನು ಒಂಟೆಯ ಮುಖದಲ್ಲಿ ಸುರಿದು ಬಿಟ್ಟ ಉಳಿದ ಸಾಧುಗಳು ತಮಾಷೆ ಮಾಡ್ತಾರೆ ಅಲ್ಲಯ್ಯ ಕಷ್ಟಪಟ್ಟು ತೆಗೆದುಕೊಂಡಿದ್ದೆ ರಾಮೇಶ್ವರನ ದರ್ಶನಕ್ಕೆ ನೀ ಮೂರ್ಖ ಇದ್ದೆ ಫಲ ನನಗೆ ಬಂತು ನಿನಗೆ ಬರಲಿಲ್ಲ ಅಂತ ಹೇಳಿ ಎಲ್ಲ ಹೋಗ್ತಾರೆ ಅವರು ಅಭಿಷೇಕ ಮಾಡಿದ್ದಾರೆ ಅವರ ಸಾಧನೆ ಮುಗಿಯುತ್ತೆ ಮೇಲುಗಡೆ ನೋಡಿದ್ರೆ ಯಮಲೋಕದಲ್ಲಿ ಅವರ ಸಾಲಿನಲ್ಲಿ ಒಂಟೆಗೆ ಒಂಟೆಯ ಮುಖಕ್ಕೆ ನೀರು ಹಾಕಿದವ ಇಲ್ಲೇ ಇಲ್ಲ ಅವನು ಸ್ವರ್ಗಲೋಕದಲ್ಲಿ ತೂರಿಕೊಂಡಿದ್ದಾನೆ ಚಿತ್ರಗುಪ್ತರನ್ನು ಕೇಳ್ತಾನೆ ಏನು ತಪ್ಪಾಯಿತು ಪುಣ್ಯ ನಮಗೆ ಬಂದಿತ್ತು ಅವನಿಗೆ ಬಂದಿಲ್ವಲ್ಲ ಚಿತ್ರಗುಪ್ತರು ಹೇಳ್ತಾರೆ ನೀವು ಪೆದರಿದ್ದೀರ ರಾಮೇಶ್ವರನಿಗೆ ಅಭಿಷೇಕ ಅವನೇ ಮಾಡಿದ ಹಾಗಾಯಿತು ನೀವು ಮಾಡ್ದಂಗೆ ಆಗಲಿಲ್ಲ ಯಾಕೆಂದರೆ ಆ ವ್ಯಕ್ತಿ ಆಚಾರ್ಯರು ಹೇಳ್ತಾರೆ ತಸ್ಯ ಪ್ರಾಣ್ಯುಪಕಾರೇಣ ಪ್ರೀತೋ ಭವತಿ ಕೇಶವ ಪ್ರಾಣ್ಯುಪಕಾರೇಣ ಆ ಒಂಟೆಯಲ್ಲೇ ಆ ವ್ಯಕ್ತಿ ರಾಮೇಶ್ವರನನ್ನು ಕಂಡ ಅಭಿಷೇಕ ರಾಮೇಶ್ವರನಿಗೆ ಮಾಡಿದ ನಿಮಗೆ ಆ ಒಂದು ಬುದ್ಧಿ ಇರಲಿಲ್ಲ ಸ್ವರ್ಗಕ್ಕವನು ಹೋದ ನೀವು ಕೆಳಗೆ ಬಿದ್ದಿರಿ ಅಂತ ಆದ್ದರಿಂದ ಸೋಷಿಯಲ್ ಸರ್ವೀಸಿಗೆ ಮಹತ್ವ ಕೊಟ್ಟಿಲ್ಲ ಅಂತಿಲ್ಲ ಮಹತ್ವವನ್ನೇ ಕೊಟ್ಟಿದ್ದ ಆಚಾರ್ಯರು ಇನ್ನೂ ಹೇಳ್ತಾರೆ ಕರ್ಮಾಖ್ಯ ಮಿತೇ ನಾನಾ ಜನಸ ಶುಶ್ರೂಷಾ ಕರ್ಮಾಖ್ಯಾಕರವನ್ಮಿತೆ ಇದು ಆಚಾರ್ಯರ ಭೂಳ ಒಬ್ಬ ರಾಷ್ಟ್ರದ ಯೋಗ್ಯ ಪ್ರಜೆ ಆಗಬೇಕು ಅಂದರೆ ಕಂದಾಯ ಕಟ್ಟಬೇಕು ಕಂದಾಯ ಕಟ್ಟದೇ ಹೋದರೆ ಅವನು ಯೋಗ್ಯ ಪ್ರಜೆ ಅಂತಾಗಲ್ಲ ಹೇಗೋ ನಾವು ವಿಶ್ವ ರಾಜ್ಯದಲ್ಲಿದ್ದೇವೆ ಪರಮಾತ್ಮನ ರಾಜ್ಯ ಅಂದರೆ ಜಗತ್ತೇ ಅವನ ರಾಜ್ಯ ರಾಜ್ಯದ ಯೋಗ್ಯ ಪ್ರಜೆಗಳು ನಾವು ನಾವು ಯೋಗ್ಯ ಪ್ರಜೆಗಳಾಗಿದ್ದುಕೊಂಡು ಕಂದಾಯದ ಹಾಗೆ ಶುಶ್ರೂಷೆ ಅನಿವಾರ್ಯ ಅಪರೋಕ್ಷ ಜ್ಞಾನದ ತನಕ ಭಗವತ್ ಪ್ರೀತಿಗೋಸ್ಕರ ನಿಷ್ಕಾಮಕರವರ ಅನುಷ್ಠಾನವೂ ಮಾಡಬೇಕು ಅದಕ್ಕೆ ಸಮ ಪ್ರಮಾಣದಲ್ಲಿ ಶುಶ್ರೂಷೆಯನ್ನೂ ಮಾಡಬೇಕು ಅಲ್ಲ ಮತ್ತು ಶುಶ್ರೂಷೆ ಯಾರಿಗೆ ಎಲ್ಲ ಪ್ರಾಣಿಗಳ ಅಂತರ್ಯಾಮಿಯಾದ ಪರಮಾತ್ಮನನ್ನು ಉದ್ದೇಶಿಸಿಕೊಂಡೇ ಅವನ ಅಂತ ಶುಶ್ರೂಷೆ ಮಾಡಿದಾಗ ಮಾತ್ರ ಅವನಿಗೆ ದೇವರ ದರ್ಶನ ಆಗುತ್ತೆ ಆದ್ದರಿಂದ ಸೋಷಿಯಲ್ ಸರ್ವೀಸಿನ ಬಗ್ಗೆ ಕೃಷ್ಣ ಪರಮಾತ್ಮ ಮೌನ ವಹಿಸಿದ್ದಾನೆ ಆಚಾರ್ಯರು ಆ ಮೌನ ಓದಿದ್ದಾರೆ ಆದ್ದರಿಂದ ನೀವು ನಮ್ಮ ಕೃಷ್ಣನ ಮೇಲೆ ಆಕ್ಷೇಪ ಮಾಡಬೇಡಿ ತುಂಬ ಚೆನ್ನಾಗಿತ್ತು ಮುಂದೆ ಹೇಳ್ತೀರಿ ಧ್ಯಾನ ಮಾಡಬೇಕು ಧ್ಯಾನದಿಂದ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಅಂತೆಲ್ಲ ಹೇಳ್ತೀರಿ ಧ್ಯಾನ ಮಾಡಬೇಕಾದ್ರೆ ನಾವು ಕೂತ್ಕೋಬೇಕಾದ್ರೆ ಆಸನ ಹೀಗೆ ಇರಬೇಕು ಇದೇ ರೀತಿ ಕೂತ್ಕೋಬೇಕು ಇದೇ ಕ್ರಮದಲ್ಲಿ ಧ್ಯಾನ ಮಾಡಬೇಕು ಅಂತ ಏನಾದರೂ ನಿಯಮಗಳಿದೆಯಾ ಅಂತ ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತ ಕೃಷ್ಣನ ತುಂಬ ಸುಲಭವಾದ ಮಾತು ಮೊದಲಿಗೆ ಏನು ಮಾಡಬೇಕು ಸತತಂ ಯೋಗಿ ಯುಂಜೀತ ತನ್ನ ಮನಸ್ಸನ್ನು ತರಬೇತಿಗೊಳಿಸಬೇಕು ತರಬೇತಿ ಅನ್ನೋದು ನಾವು ಎಲ್ಲ ಕಡೆ ಕಾಣ್ತೇವೆ ಒಬ್ಬ ಕ್ರೀಡಾಪಟು ಅವನಿಗೆ ತರಬೇತಿ ಆಗಿಲ್ಲದೆ ಹೋದರೆ ಕ್ರೀಡೆಯಲ್ಲಿ ಭಾಗವಹಿಸಿದರೆ ಅವನು ಚಿಪ್ಪನ್ನು ತರ್ತಾನೆ ಬೆಳ್ಳಿಯನ್ನು ಬಂಗಾರವನ್ನು ಅಲ್ಲ ಧ್ಯಾನ ಒಂದು ದೊಡ್ಡ ಕ್ರೀಡೆ ನಾವು ಅದರಲ್ಲಿ ಭಾಗವಹಿಸಬೇಕು ಅಂದರೆ ನಾವು ನಮ್ಮ ಮನಸ್ಸಿಗೆ ಸತತ ನಿರಂತರ ತರಬೇತಿ ಕೊಡಬೇಕು ಏನೋ ಸ್ವಲ್ಪ ಅದಕ್ಕೆ ಸತತವನ್ನು ಶಬ್ದ ಆಡಿದ್ದು ಒಮ್ಮೆ ಮುಚ್ಚಿ ಕುಳಿತರೆ ಮನಸ್ಸು ಎಲ್ಲೆಲ್ಲೋ ಇಡೀ ಜಗತ್ತನ್ನು ಮನೋವೇಗದಿಂದ ಸಂಚಾರ ಮಾಡಿಕೊಂಡು ಬರ್ತಾ ಇರುತ್ತೆ ಹಾಗಾಗಿ ಮೊಟ್ಟ ಮೊದಲ ಕರ್ತವ್ಯ ಅದು ಮನಸ್ಸಿಗೆ ನಾವು ನೀಡುವ ತರಬೇತಿ ಅಲ್ಲ ಅದಕ್ಕೆ ವಾತಾವರಣ ಯಾವುದು ಯಾಕೆಂದರೆ ನಾವೆಲ್ಲ ಗದ್ದಲದ ನಡುವೆ ಜೀವನ ಮಾಡ್ತೇವೆ ಹಳ್ಳಿಗಾಡಲ್ಲಿ ನಾವೇನಿಲ್ಲ ರಹಸಿ ಏಕಾಂತದಲ್ಲಿ ಯಾರ ಗದ್ದಲ ಇರಬಾರದಲ್ಲಿ ಅಲ್ಲ ಅಂಥ ಕಾಲ ಸಿಗುತ್ತಾ ಗೀತೆ ಈಗಿನ ಕಾಲಕ್ಕೆ ಪ್ರಸ್ತುತವ ಅಂದರೆ ಅರುಣೋದಯ ಕಾಲ ಅಂತ ಒಂದು ವ್ಯವಸ್ಥೆ ಇದೆ ಚತುರ್ಮುಖ ಬ್ರಹ್ಮದೇವರ ಅಭಿಮಾನಿಗಳು ಅಲ್ಲಿ ಯಾವ ಗಾಡಿಯ ಸದ್ದಲ ಗೊಂದಲ ಯಾವುದೂ ಇರೋದಿಲ್ಲ ಜನರ ಗೊಂದಲವೂ ಇಲ್ಲ ಸದ್ದೂ ಇಲ್ಲ ಆ ಕಾಲದಲ್ಲಿ ಧ್ಯಾನಕ್ಕೆ ಕುಳಿತು ಮೊದಲು ಮನಸ್ಸನ್ನು ತರಬೇತಿಗೊಳಿಸಬೇಕು ಇದು ಮೊಟ್ಟ ಮೊದಲ ಹಂತ ಎಲ್ಲಿ ಕೂಡಬೇಕು ಶುಚೌ ದೇಶೇ ಪ್ರತಿಷ್ಠಾಪ್ಯ ಇದು ಕೃಷ್ಣನ ನೋಡಿ ನಮ್ಮ ಮನಸ್ಸು ಶುದ್ಧವಾಗಿದೆ ದೇಹವೂ ಶುದ್ಧವಾಗಿದೆ ಸುಮ್ಮನೆ ಸ್ಥಳ ಶುದ್ಧಿ ಇಲ್ಲ ಕುಳಿತೀವಿ ಅಂತಂದರೆ ಧ್ಯಾನ ಕೈಗೂಡೋದಿಲ್ಲ ಏಕೆಂದರೆ ಅದರ ಬ್ಯಾಡ್ ವೈಬ್ರೇಷನ್ಸು ನಮ್ಮ ಮನಸ್ಸಿಗೆ ಕಾಟ ಕೊಡ್ತಾ ಇರುತ್ತೆ ಹಾಗಾದರೆ ಏನು ಮಾಡಬೇಕು ಅದನ್ನು ಶುಚಿ ಮಾಡಬೇಕು ಓ ಹಾಗಾದರೆ ದೇಹದ ಶುಚಿ ಅಂದರೆ ಏನು ಸಾಬೂನನ್ನು ಬಳಸಿ ನಮ್ಮ ದೇಹ ತಿಕ್ಕೋದು ಹಾಗೆ ಸ್ಥಳ ಶುಚಿ ಅಂದರೆ ಸಾಬೂನನ್ನು ಬಳಸಿ ಸ್ಥಳ ತಿಕ್ಕಿ ಚೆನ್ನಾಗಿ ಒರೆಸಿ ಕುಳಿತಿದ್ದೇವೆ ಧ್ಯಾನ ಕೈಗೂಡುತ್ತಾ ಅದೂ ಕೈಗೂಡೋದಿಲ್ಲ ಆದರೆ ಶುಚಿ ಅಂದರೆ ಏನು ಅಂತಂದರೆ ತುಂಬ ಸುಲಭವಾದಂತಹ ಅಭಿಪ್ರಾಯವನ್ನು ಪಡ್ತಾರೆ ವ್ಯಾಖ್ಯಾನಕಾರರು ಯಾವ ಜಾಗದಲ್ಲಿ ಕುಳಿತಾಗ ನಮ್ಮ ಮನಸ್ಸು ಧ್ಯಾನಕ್ಕೆ ಹೊಂದಿಕೊಳ್ಳುತ್ತೋ ಆ ಜಾಗ ಶುಚಿ ಅಂತಹ ದೇಶದಲ್ಲಿ ಕುಳಿತು ನಾವು ಧ್ಯಾನವನ್ನು ಮಾಡಬೇಕು ಹೇಗೆ ಮಾಡಬೇಕು ಅಂದರೆ ಬರೀ ನೆಲದ ಮೇಲಲ್ಲ ಏನೋ ಒಂದು ಆಸನ ಹಾಕಿಕೊಂಡು ಮಾಡಬೇಕು ಹಾಗಾದ್ರೇ ನಮ್ಮ ಮನೇಲಿ ಸೋಫಾ ಇದೆ ತುಂಬ ಮೆತ್ತಗಿರುತ್ತೆ ನಾವು ಈಗೆಲ್ಲ ದೇವರಿಗೆ ಖರ್ಚು ಮಾಡಲಿಕ್ಕೆ ಹಣ ಇರಲ್ಲ ನಾವು ಕೂಡುವ ಸೋಫಾಕ್ಕೆ ಮಲಗುವ ಸ ಮಲಗುವಂತಹ ಸಾಮಗ್ರಿಗಳಿಗೆ ಅನೇಕ ದುಬಾರಿ ಮೊತ್ತ ಖರ್ಚು ಮಾಡ್ತೇವೆ ಒಂದು ಒಳ್ಳೆಯ ಸೋಫಾ ಇದೆ ಮೆತ್ತಗಿದೆ ಅಲ್ಲಿ ಕೂತು ಧ್ಯಾನ ಮಾಡೋಣ ಅಂತಂದರೆ ಅದೇನ ಸುಖಾಸನ ಅಂದರೆ ಅದಕ್ಕೆ ಸ್ಥಿರಂ ನೋಡಿ ನೀವು ಎಲ್ಲಿ ನೀವು ನಿಮ್ಮ ಆಸನ ಅಂತ ನೀವು ಯಾವುದನ್ನು ಪರಿಗಣನೆ ಮಾಡ್ತೀರೋ ಅದರಲ್ಲಿ ಚಲನೆ ಇದ್ದರೆ ದೇಹದಲ್ಲಿ ಚಲನೆ ಉಂಟಾಗುತ್ತೆ ದೇಹ ಚಲಿಸ್ತು ಅಂದರೆ ಮನಸ್ಸು ಚಲಿಸುತ್ತೆ ಅದನ್ನು ಗಟ್ಟಿಯಾದಂತಹ ಆಸನದಲ್ಲಿ ಕುಳಿತುಕೊಳ್ಳಬೇಕು ಹೊರತು ಸ್ಪಂಜಿನ ಹಾಗೆ ಸೋಫ್ರಾ ಸೋಫಾದ ಮೇಲೆ ಕುಳಿತರೆ ಅದು ಧ್ಯಾನ ಮಾಡಲಿಕ್ಕೆ ಪ್ರಯೋಜಕ ಅಂತಲ್ಲ ಹಾಗಾದರೆ ಯಾವುದು ಮಣೆಯನ್ನು ಬೇಕು ಮಣೆಯ ಯಾವುದು ನಿಮಗೆ ತಲೆಬೀಸಿಯೇ ಬೇಡ ಅಂತ ಕೃಷ್ಣನೇ ಉತ್ತರ ಕೊಡ್ತಾನೆ ಚೇಲಾದಿನಕುಶೋತ್ತರಂ ಒಂದ ದರ್ಭೆಯ ಚಾಪೆ ಅಥವಾ ಹುಲ್ಲಿನ ಚಾಪೆ ಅದರ ಮೇಲೆ ಅಜಿನ ಕೃಷ್ಣ ಅಜೀನ ಅದರ ಮೇಲೆ ಬಟ್ಟೆಯನ್ನು ಹಾಕಿಕೊಳ್ಳಿ ಕುಳಿತುಕೊಳ್ಳಿ ಮನಸ್ಸನ್ನು ತರಬೇತಿಗೊಳಿಸಿದರೆ ನಿಮಗೆ ಯಾವ ವಿಘ್ನವೂ ಬರೋದಿಲ್ಲ ಇದನ್ನೇ ಪತಂಜಲಿ ಋಷಿಗಳು ಸುಖಂ ಅಂತ ಹೇಳಿಸಿದ್ದಾರೆ ನಾವು ಕೂಡುವ ಆಸನ ನಮಗೆ ಕಿರಿಕಿರಿ ಆಗಬಾರ್ದು ನೇರ ದರ್ಭೆಯ ಮೇಲೆ ಕುಳಿತರೆ ಏನೋ ಒಂದು ಒಂದು ತರಹದ ಆಗಲಿಕ್ಕೆ ಸಂಭವ ಇದೆ ಆದ್ದರಿಂದ ಈ ಮೂರು ಹಂತದ ಆಸನ ವ್ಯವಸ್ಥೆಯಲ್ಲಿ ನಾವು ಕುಳಿತಾಗ ನಾವು ಧ್ಯಾನಕ್ಕೆ ಸನ್ನದ್ಧರಾಗಬಹುದು ಸರಿ ಮನಸ್ಸಿನ ಪಾತ್ರ ಏನು ಮನ ಏವ ಕಾರಣಂ ಬಂಧ ಮೋಕ್ಷಯೋ ಅಂತ ಪ್ರಸಿದ್ಧ ನುಡಿ ಮನಸ್ಸಿದ್ದರೆ ಮನಸ್ಸೇ ಸರಿಯಾಗಿ ಬಳಸ್ಕೊಂಡ್ರೆ ಮೋಕ್ಷ ಅಲ್ಲೇ ಮನಸ್ಸು ಬಳಸೋದ್ರಲ್ಲಿ ತಪ್ಪಾದರೆ ಸಂಸಾರ ಧ್ಯಾನದಲ್ಲಿ ಮನಸ್ಸಿನ ಪಾತ್ರ ಏನು ಮನಃ ಮನಃಕೃತ್ವ ಏಕಾಗ್ರಂ ಮನಃ ಒಂದು ಗುರಿಯ ಕಡೆ ಮನಸ್ಸನ್ನು ಇಡಬೇಕು ಬಾಣ ಬಿಡುವಾಗ ಒಂದು ಗುರಿಯ ಕಡೆ ಗಮನ ಕೊಡುವ ಹಾಗೆ ಒಂದು ಗುರಿ ಕಡೆ ಒಂದು ಗುರಿ ಇಟ್ಕೊಂಡು ಬಾಣ ಹೇಗೆ ಬಿಡ್ತೇವೋ ಹಾಗೆ ಮನಸ್ಸನ್ನು ಒಂದು ಗುರಿಯ ಕಡೆ ನಾವು ನೆಲೆಗೊಳಿಸಬೇಕು ಹಾಗ ಒಂದು ಗುರಿ ಯಾವುದು ಏಕ ಅನ್ನು ಶಬ್ದ ಆಡಿದ್ದಾಳೆ ಕೃಷ್ಣ ಪರಮಾತ್ಮ ಏಷ ಏವ ಕರೋತಿ ಏಕ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವ ನಮ್ಮ ಸ್ವಾಮಿಯೇ ಜಗ ಜಗದೊಡೆಯನೇ ಒಂದು ಗುರಿ ಆ ಗುರಿಯಲ್ಲಿ ನಿನ್ನ ಮನಸ್ಸನ್ನು ನೆಲೆಗೊಳಿಸು ಧ್ಯಾನಕ್ಕೆ ಪ್ರವೇಶ ಮಾಡುವಂಥ ಇಷ್ಟು ಮೂಲಭೂತವಾದ ಸಂಗತಿಗಳನ್ನು ಅಷ್ಟು ಸುಲಭನ ಹಾಗಾದರೆ ಮನಸ್ಸು ಕಣ್ಣಿಗೆ ಕಾಣಿಸಲ್ಲ ಕೈಯಲ್ಲಿ ಹಿಡೀಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಮನಸ್ಸನ್ನು ಹಾಕಿ ಒಂದು ಕಡೆ ನೆಲೆ ನಿಲ್ಲಿಸಿ ಭಗವಂತನಲ್ಲೇ ನಮ್ಮ ಮನಸ್ಸನ್ನು ನಿಲ್ಲಿಸ್ತೀವಿ ಅದೆಲ್ಲ ಸಾಧ್ಯವ ನಮ್ಮ ಕೈಯಿಂದ ನೋಡಿ ಈ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಮನಸ್ಸನ್ನು ಹುರಿಗೊಳಿಸೋದಷ್ಟು ಸಾಧ್ಯವ ಮನಸ್ಸನ್ನು ಗೆಲ್ಲೋದಷ್ಟು ಕಷ್ಟ ಅಲ್ಲ ಒಮ್ಮೆ ದ್ರೋಣಾಚಾರ್ಯರು ಒಂದು ಪರೀಕ್ಷೆ ಇಟ್ಟಿದ್ದಾರೆ ಎಲ್ಲ ರಾಜಕುಮಾರರಿಗೆ ಹಕ್ಕಿ ಇದೆ ಹಕ್ಕಿಯ ಕಣ್ಣನ್ನು ಬಾಣದಿಂದ ಹೊಡೆಯಬೇಕು ಇದೇ ಪರೀಕ್ಷೆ ದುರ್ಯೋಧನನ ಕರೀತಾರೆ ಕೇಳ್ತಾರೆ ದುರ್ಯೋಧನನ ಮಗು ದುರ್ಯೋಧನ ನಿಂಗೇನು ಕಾಣ್ತಾ ಇದೆ ದುರ್ಯೋಧನ ಅಂತಾನೆ ಮರದ ಬುಡ ಕಾಣ್ತಾ ಇದೆ ಅಂತ ಸರಿ ನೀ ಗೆದ್ದಿ ಹೋಗು ಅಂತಾರೆ ದ್ರೋಣಾಚಾರ್ಯ ಎಲ್ಲ ಸರದಿ ಬರುತ್ತೆ ಭೀಮಸೇನ ದೇವರು ಇದೊಂದು ಕಾಲ್ಪನಿಕ ಕಥೆ ಭೀಮಸೇನ ದೇವರು ಬರ್ತಾರಂತೆ ಸಾಮಾನ್ಯ ಭೀಮಸೇನ ದೇವರಿಗೆ ಒಳ್ಳೆಯ ಪದಾರ್ಥಗಳು ಅಂದರೆ ಇಷ್ಟ ಅಂತ ನಮ್ಮ ಭಾವನೆ ಭೀಮಸೇನ ದೇವರು ಕೇಳ್ತಾರೆ ನಿಮಗೇನು ಇಷ್ಟ ನನಗೆ ಹಣ್ಣು ಕಾಣ್ತಾ ಇದೆ ಅಂತ ಅವ್ರದ್ದು ಪರೀಕ್ಷೆ ಮುಗೀತು ಧರ್ಮರಾಜ ಬಂದಂತೆ ಅವನು ಕೇಳದಂತೆ ಏನು ಕಾಣ್ತಾ ಇದೆ ಸ್ವಾಮಿ ಕ್ಷಮಿಸಿ ನಾ ಪ್ರಾ ಪ್ರಾಣಿ ಹಿಂಸೆ ಮಾಡೋವನ್ನಲ್ಲ ನಾನು ಕಣ್ಮುಚ್ಚಿಬಿಡ್ತೀನಿ ಅಂತ ಧರ್ಮರಾಜ ಯಾಕೆಂದ್ರೆ ಪಾಪ ಅಷ್ಟು ಧರ್ಮ ಆ ಮರದ ಯಾವ ಹಕ್ಕಿ ಇದೆ ಅದನ್ನೂ ಹಿಂಸೆ ಮಾಡಬಾರ್ದು ಅನ್ನುವಷ್ಟು ಧರ್ಮ ಅವನಿಗೆ ಅರ್ಜುನನಿಗೆ ಕೇಳ್ತಾನಂತೆ ಏನು ಕಾಣ್ತಾ ಇದೆ ಮರವಾ ಇಲ್ಲ ಮರದ ಟೊಂಗೆಯ ಅಲ್ಲ ಹಕ್ಕಿಯ ಹಕ್ಕಿ ಕಾಣ್ತಾ ಇಲ್ಲ ದುರ್ಯೋಧನ ಅನ್ಕೋತಾನಂತೆ ನಾವೇ ಇನ್ನು ಸೋತ ಅರ್ಜುನ ನಾವು ವಿಶೇಷವಾಗಿ ಖುಷಿಯಿಂದ ಸಂಭ್ರಮಾಚರಣೆ ಮಾಡೋಣ ಅಂತ ಆದರೂ ದ್ರೋಣಾಚಾರ್ಯರು ಖುಷಿ ಅವರ ಮುಖದಲ್ಲಿ ಏನೋ ಒಂದು ತರಹದ ನಗೆ ಬಿರ್ತಾ ಇದ್ದಾರೆ ದ್ರೋಣಾಚಾರ್ಯರು ಆಶ್ಚರ್ಯ ಆಯಿತು ಏನಿದು ಯಾರಿಗೆ ತಲೆ ಕೆಟ್ಟಿದೆ ಅರ್ಜುನಗ ದುರ್ಯೋಧ ದ್ರೋಣಾಚಾರ್ಯರಿಗ ಪ್ರಶ್ನೆ ಕೇಳ್ತಾರೆ ಏನು ಕಾಣ್ತಾ ಇದೆ ಹಕ್ಕಿಯ ಕಣ್ಣು ಮಾತ್ರ ಕಾಣ್ತಾ ಇದೆ ಅಂತ ನೋಡಿ ಆ ಕಥೆ ನೋಡಿದಾಗ ಎಷ್ಟು ಶ್ರಮಪಟ್ಟಿದ್ದಾನೆ ಅರ್ಜುನ್ ಹಾಗೆ ನಮ್ಮ ತಲೆಯಲ್ಲಿ ಒಂದು ಕ್ಷಣದಲ್ಲಿ ಸಾವಿರಾರು ವಿಷಯ ನಾವು ತುಂಬಿಕೊಂಡಿರ್ತೇವೆ ಅದು ಖಾಲಿಯಾಗುವ ತನಕ ನಾವು ಪ್ರಯತ್ನ ಪಡಬೇಕು ಪ್ರಯತ್ನ ಖಂಡಿತ ಸಾಧ್ಯ ಹಾಗಾಗಿ ನಿಮಗೆ ಭಯ ಬೇಡ ದುಃಖವೂ ಬೇಡ ಆ ಕಾಲ ಖಂಡಿತ ಬಂದೇ ಬರ್ತದೆ ಸರಿ ಈ ವಿಷಯ ತಿಳಿಸ್ಲಿಕ್ಕೆ ಅಲ್ವಾ ಈ ಅಧ್ಯಾಯಕ್ಕೆ ಅಭ್ಯಾಸ ಯೋಗ ಅಂತ ಖಂಡಿತ ಈ ವಿಷಯ ಹೇಳಲಿಕ್ಕೆ ಇದಕ್ಕೆ ಅಭ್ಯಾಸ ಯೋಗ ಹೆಸರು ಹಾಗಾದ್ರೆ ಇಂದ್ರಿಯಗಳನ್ನು ಏನು ಮಾಡ್ಬೇಕು ನಾವು ಎತ್ತ ಇಂದ್ರಿಯ ಅನ್ನುವ ಶಬ್ದದಲ್ಲಿ ಕೃಷ್ಣ ಪರಮಾತ್ಮ ನಮಗೆ ಉತ್ತರವನ್ನು ಕೊಡ್ತಾನೆ ನಮ್ಮ ಇಂದ್ರಿಯದ ಹತೋಟೆಯನ್ನು ನಾವು ಸಂಪಾದನೆ ಮಾಡಿಕೊಳ್ಬೇಕು ಇಂದ್ರಿಯದ ಹತೋಟೆ ಅಂದ್ರೆ ಏನು ಗೊತ್ತಾ ಹೊರಗೆ ಇದೆ ಆ ಸದ್ದು ನಮ್ಮ ಕಿವಿ ಕೀಳಬಾರದು ಒಳ್ಳೆಯ ಗಾಳಿ ಕಮಲದ ಹೂವು ಅದರ ಕಂಪು ಬಡಿಯಬಾರದು ಸೊಳ್ಳೆ ಕಚ್ಚಿದರೂ ನಮಗೆ ಗೊತ್ತಾಗಬಾರದು ಈ ಹಂತದಲ್ಲಿ ನಾವು ಇಂದ್ರಿಯದ ಹತೋಟೆಯನ್ನು ಸಂಪಾದನೆ ಮಾಡಿದರೆ ಕೂಡಲೇ ನಾವು ಧ್ಯಾನಕ್ಕೆ ಸಾಕ್ತೇವೆ ಈ ಹಂತಕ್ಕೆ ನಾವು ಹೋಗಲೇಬೇಕು ಸರಿ ಕುಳಿತುಕೊಳ್ಳೋ ಬಗೆ ಹೇಗೆ ಆಸನದ ನಿರೂಪಣೆ ಮಾಡಿದ ಕುಳಿತುಕೊಳ್ಳೋ ಬಗೆ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತಾನೆ ನಮ್ಮಲ್ಲಿ ಕೆಲವರು ಹೇಗೆ ಕುಳಿತುಕೊಳ್ತಾರೆ ದೇಹ ನೇರ ಇರುತ್ತೆ ಕುತ್ತಿಗೆ ಅಲ್ಲಾಡ್ತಾ ಇರುತ್ತೆ ಕೆಲವ್ರದ್ದು ಕುತ್ತಿಗೆ ನೇರ ಇರುತ್ತೆ ದೇಹ ಬಗ್ಗಿರುತ್ತೆ ಇಂಥವರು ಧ್ಯಾನ ಕರಹರ ಅವ್ರ ಹೆಸರೇ ಎತ್ತಬೇಡಿ ಅಂತಾನೆ ಕೃಷ್ಣ ಪರಮಾತ್ಮ ಸಮಂ ಕಾಯಶಿರೋ ಗ್ರೀವಂ ದೇಹ ಕುತ್ತಿಗೆ ತಲೆ ಈ ಮೂರು ಪೂರ್ಣ ರೇಖೆಯಲ್ಲಿರಬೇಕು ಎಲ್ಲೂ ಬಾಗಿರಬಾರ್ದು ಆವಾಗ ಮಾತ್ರ ಸ್ಥಿರಂ ಅಲ್ಲೂ ಅಚಲಂ ಅಲ್ಲಿ ಚಲನೆ ಇರಬಾರ್ದು ಅಂತಹ ವ್ಯಕ್ತಿ ಮಾತ್ರ ಧ್ಯಾನಕ್ಕೆ ಅರ್ಹ ಅಂತಹ ವ್ಯಕ್ತಿ ಮಾತ್ರ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಸರಿ ಇಂದ್ರಿಯ ಆಯಿತು ನಮ್ಮ ಕಿವಿಗೋ ಕೈಗೋ ಹೆಚ್ಚು ಕೆಲಸ ಇಲ್ಲ ಕಣ್ಣಿರುತ್ತಲ್ವ ಕಣ್ಣು ಸುಮ್ಮನೆ ಇರೋದಿಲ್ಲ ಇಡೀ ಜಗತ್ತನ್ನು ನೋಡ್ತಾ ಇರುತ್ತೆ ಮತ್ತು ನಾವು ನಮ್ಮ ಏನೋ ತರಬೇತಿ ಕೊಟ್ಟಿದ್ದೇವೆ ಕಣ್ಣನ್ನು ಹೇಗೆ ನಾವು ಬಂಧನ ಮಾಡಬೇಕು ಕಟ್ಟಿ ಹಾಕಬೇಕು ಅಂತ ಪ್ರಶ್ನೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ಕಣ್ಣು ಮುಚ್ಚಬೇಡ ನಿನ್ನ ಮೂಗಿನ ತುದಿಯನ್ನು ನೋಡ್ತಾ ಇಳು ಯಾಕೆ ಕಣ್ಣನ್ನು ಮುಚ್ಚಿದ್ರು ಧ್ಯಾನ ಮಾಡೋದು ಸಂಭವ ಇದೆಯಲ್ವಾ ಕಣ್ಣನ್ನು ಮುಚ್ಚಿದ್ರೆ ನಿದ್ರೆ ಬರೋ ಭಯ ಒಬ್ಬ ಬಸ್ಸಲ್ಲಿ ಇದ್ದಾನಂತೆ ಇಬ್ಬರು ಇದ್ದಾರೆ ಕಣ್ಣು ಮುಚ್ಚಿದ್ದಾನೆ ನಿದ್ದೆ ಅವನ ದುರದೃಷ್ಟ ಪಕ್ಕದಲ್ಲಿ ಕೂತವನು ಯಾರ ದುರದೃಷ್ಟವೋ ಹಂಡಕ್ಕೆ ಬಿದ್ದಿದೆ ಹೊಂಡಕ್ಕೆ ಬಿದ್ದಿದೆ ಬಸ್ ಅವನಿಗೆ ಭಯ ಆಯಿತು ಇವನಿಗೆ ಎಚ್ಚರ ಆಗಲಿಲ್ಲ ಅವನ ಭುಜದ ಮೇಲೆ ಇವನು ತಲೆ ಹೋಯಿತು ಅಂತ ಇಂತಹ ಮಹಾತ್ಮರೆಲ್ಲ ಇರ್ತಾರೆ ಅದನ್ನು ಕಣ್ಣು ಮುಚ್ಚೋ ಕೆಲಸವೇ ಬೇಡ ಮೂಗಿನ ತುದಿಯನ್ನು ನೋಡ್ತಾ ಗಮನಕ್ಕೆ ಧ್ಯಾನ ಮಾಡು ಅಂತ ಕೃಷ್ಣ ಪರಮಾತ್ಮನ ಆಶಯ ಇದನ್ನೆಲ್ಲ ಹೇಳುವಾಗ ಒಂದು ನೀವೇ ಹಿಂದೊಂದು ಹೇಳಿ ಕತೆ ಹೇಳಿದ್ರಲ್ಲ ಅದೇ ಗುರು ಶಿಷ್ಯನ ಕಥೆ ಶಿಷ್ಯ ತಲೆ ಮೇಲೆ ಎಣ್ಣೆ ಮಡಿಕೆಯನ್ನು ಹೊತ್ಕೊಂಡು ಹೋದ ಅಲ್ಲಿವರೆಗೂ ಹೋದ ದಾರಿ ಉದ್ದಕ್ಕೂ ಈ ಎಣ್ಣೆ ಚಲಬಾರ್ದು ಎಣ್ಣೆ ಚಲಬಾರ್ದು ಕೆಳಗೆ ಅಂತಲೇ ಇದ್ದ ಅವನ ಮನಸ್ಸಿನಲ್ಲಿ ದೇವರ ರೂಪ ಚಿಂತನೆಯೇ ಬರಲಿಲ್ಲ ಕೊನೆಯವರೆಗೂ ಅಂತವನು ಗುರು ನೀನು ಭಕ್ತ ಅಲ್ಲ ಅಂತ ಗುರುಗಳು ಹೇಳಿಬಿಟ್ರು ಅಂತ ಹೇಳಿದಿರಿ ಈಗ ನೀವೇನು ಹೇಳ್ತಾ ಇದ್ದೀರಿ ಭಗವಂತನ ಧ್ಯಾನ ಮಾಡ್ತಾ ಕೂಡಬೇಕಾದ್ರೆ ಏಕಾಗ್ರಚಿತ್ತರಾಗಿ ಕೂತ್ಕೋಬೇಕು ಅರ್ಧ ಕಣ್ಣನ್ನು ಮುಚ್ಚಿರಬೇಕು ಆ ಮುಚ್ಚಿದ ಅರ್ಧ ಕಣ್ಣಿನಿಂದ ನಮ್ಮ ಮೂಗಿನ ತುದಿಯನ್ನು ನೋಡ್ತಾ ಭಗವಂತನ ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ಆ ನನಗೊಂದು ಹೆದರಿಕೆ ಶುರುವಾಯಿತು ಏನಂದರೆ ಓ ನೀವು ಹೇಳಿಬಿಟ್ರಿ ಮೂಗಿನ ತುದಿ ನೋಡು ಅಂತ ನಾನು ಭಗವಂತನ ರೂಪ ಚಿಂತನೆ ಮರ್ತೋಯ್ತು ನನ್ನ ತಲೆಗೆ ಮೂಗಿನ ತುದಿ ನೋಡಬೇಕು ಮೂಗಿನ ತುದಿ ನೋಡಬೇಕು ಅಂತ ಆ ಮೂಗಿನ ತುದಿಯಲ್ಲೇ ನನ್ನ ಮನಸ್ಸು ಹೋಗ್ತಾ ಇದೆಯಲ್ಲ ಅಂತ ಕೃಷ್ಣ ಪರಮಾತ್ಮ ಅದಕ್ಕೆ ತನ್ನ ಮುಂದಿನ ಒಂದು ಮಾತನ್ನು ನಡ್ತಾನೆ ನವಲೋಕಯನ್ ಮೂಗಿನ ತುದಿಯನ್ನು ನೋಡುವ ಅಭಿಪ್ರಾಯ ಏನು ಅಂತಂದರೆ ಕಣ್ಣು ಯಾವ ದಿಕ್ಕಿನಲ್ಲಿ ಏನಿದೆ ಅಂತ ಗೊತ್ತಾಗಬಾರದು ಅಂತ ಅಭಿಪ್ರಾಯ ಅಷ್ಟೇ ಅಥವಾ ಇನ್ನೊಂದು ಅರ್ಥ ಮಾಡಬಹುದು ಕಣ್ಣನ್ನು ಮುಚ್ಚು ಯಾವ ದಿಕ್ಕಿನಲ್ಲಿ ಏನಿದೆ ಅಂತ ನನಗೆ ಕಾಣೋದಿಲ್ಲ ಕಣ್ಣನ್ನು ಮುಚ್ಚಿಯೂ ಧ್ಯಾನ ಮಾಡಬಹುದು ಅಲ್ಲ ಇದೇನಿದು ಒಂದು ಕಡೆ ಕಣ್ಣನ್ನು ಮುಚ್ಚಿ ಮುಚ್ಚಿ ಕಣ್ಣನ್ನು ತೆರೆದು ಕಣ್ಣನ್ನು ಮುಚ್ಚುವ ಕಥೆ ಯಾಕೆ ಬಂತಿಲ್ಲಿ ಒಂದು ಮಾತಿದೆ ಆ ವೃತ್ತ ಚಕ್ಷು ಅಮೃತತ್ವ ಮಿಚ್ಛತಿ ಕಣ್ಣನ್ನು ತೆರೆದು ಧ್ಯಾನ ಮಾಡಬೇಕು ಕಣ್ಣನ್ನು ಮುಚ್ಚಿ ಧ್ಯಾನ ಮಾಡಬೇಕು ಅಂತ ದೊಡ್ಡ ಗೊಂದಲ ಶುರುವಾಯಿತು ಪರಸ್ಪರ ಒಂದು ವಾಕ್ಯಾರ್ಥ ಸಭೆ ಅಲ್ಲಿ ಉಪನಿಷತ್ತು ಒಂದು ಒಬ್ಬ ಪಂಡಿತ ಹೇಳಿದಂತೆ ಧ್ಯಾನ ಅಂದರೆ ಏನು ಒಳಗಿದ್ದನ್ನು ಕಾಣೋದು ಕಣ್ಣು ತೆರೆದರೆ ಹೊರಗಿದ್ದನ್ನು ಕಾಣುತ್ತೆ ಒಳಗಿದ್ದನ್ನು ಕಾಣಲ್ಲ ಆವೃತ್ತ ಚಕ್ಷು ಜಾಗರೂಕನಾದ ವ್ಯಕ್ತಿ ಕಣ್ಣನ್ನು ಮುಚ್ಚಿ ಒಳಗಿದ್ದನ್ನು ಕಾಣ್ತಾ ಮೋಕ್ಷದ ಕಡೆ ತಾನು ಸಾಕ್ತಾನೆ ಆದ್ದರಿಂದ ಕಣ್ಣು ಮುಚ್ಚಿಯೂ ಕೂಡ ಧ್ಯಾನದ ಒಂದು ಹಂತ ಉಕ್ತವಾಗಿದೆ ಬೇರೆ ಕಡೆಯಲ್ಲಿ ಆ ಕಾರಣಕ್ಕೋಸ್ಕರ ಹೀಗೂ ಕೂಡ ಕೃಷ್ಣ ಪರಮಾತ್ಮ ತಾನು ವ್ಯಾಖ್ಯಾನವನ್ನು ಮಾಡಿದ್ದು ಸರಿ ಇಷ್ಟೇ ಸಾಕಾಗ್ತಾ ಇಲ್ಲ ನಿಮ್ಮಿಂದ ಬಾಯಿಯಿಂದ ಇನ್ನೂ ಕೇಳಬೇಕನ್ನಿಸ್ತಾ ಇದೆ ಇನ್ನೂ ಹೆಚ್ಚಿನ ವಿಷಯಗಳು ತಿಳಿಸ್ಕೊಟ್ರೆ ಒಳ್ಳೆಯದು ಅಲ್ಲಿ ಒಂದು ಧ್ಯಾನದ ಸಾಧನೆಯಲ್ಲಿ ಹೇಳುವಾಗ ಜ್ಞಾನಿಗಳಿಗಿರಬೇಕಾದ ಒಂದು ಗುಣ ಏನು ಅಂದರೆ ಸಮದೃಷ್ಟಿ ಅನ್ನೋ ಗುಣ ಪರಮಾತ್ಮ ಎ ಸರ್ವತ್ರ ವ್ಯಾಪ್ತ ಅನೇಕ ಕಡೆ ಇರುವ ಪರಮಾತ್ಮ ಅವನ ರೂಪಗಳಿಗೆ ಅಭೇದ ಬುದ್ಧಿ ಇರಬೇಕು ಅಂತ ಒಂದು ಹೇಳಿ ಸೊಗಸಾದ ಇನ್ನೊಂದು ಮಾತನ್ನು ಹೇಳ್ತಾನೆ ಸ್ವಾಮಿ ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಅರ್ಜುನ ಸುಖಂ ವ ದುಃಖಂ ಪರಮೋ ಮತಃ ಆತ್ಮವುಪಮೇನ ಸರ್ವತ್ರ ಬೇರೆ ವ್ಯಕ್ತಿಗಳನ್ನು ನೀನು ನಿನ್ನಂತೆ ನೋಡು ನಿನಗೆ ಯಾವುದರಿಂದ ದುಃಖ ಆಗತ್ತೆ ಅದರ ಕಡೆ ನೀನು ಪ್ರವೃತ್ತಿ ಮಾಡಲ್ಲ ಅದರಿಂದ ದೂರ ಇರುತ್ತೆ ನಿನಗೆ ಯಾವುದರಿಂದ ಸುಖ ಆಗುತ್ತೆ ಅದು ಬೇಕು ಅಂತ ಬಗೆಸ್ತಿಯಲ್ವಾ ಬೇರೆಯವರು ವಿಷಯದಲ್ಲೂ ಹಾಗೆ ಒಂದು ದುಃಖ ಕೊಡ್ತಾ ಇದೆಯಾ ಅದರ ಅದರ ಸಹವಾಸ ಅವ್ರಿಗೆ ಬಾರದು ಹಾಗೆ ನೀನು ನೋಡ್ಕೋ ಅವ್ರಿಗೊಂದು ಸುಖಕ್ಕೆ ಕೊಡ್ತಾ ಇದೆಯಾ ಏನೇ ವಿಘ್ನ ಇದ್ರೂ ಪರಿಹಾರ ಮಾಡು ಆ ವಸ್ತು ದೊರಕುವಂತೆ ನೋಡ್ಕೊ ನೀನು ಅದು ನಿನಗೆ ಇದೇ ಸಮದೃಷ್ಟಿ ಇನ್ನು ಇದು ಯಾಕೆ ಕಷ್ಟ ಅಂತಂದರೆ ನಮ್ಮ ಜೀವನದಲ್ಲಿ ಇದು ನಾವು ಇಲ್ಲ ಅಂತ ನಮ್ಗೆ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್ವತ್ರ ಅಂತ ಹೇಳಿದ್ದಾನೆ ಎಲ್ಲ ಕಡೆ ಹೀಗೆ ಈಗ ಮಗ ನನ್ನವಾನು ಅಭಿಮಾನ ಜೊತೆಗೂಡಿರುತ್ತೆ ಪಕ್ಕದ ಮನೆಯವರು ಇದ್ದಾರೆ ಸ್ಕೂ ನನ್ನ ಮಗನೂ ಕೂಡ ಸ್ಕೂಲಿಂದ ಬರ್ತಾ ಇದ್ದಾನೆ ನನ್ನ ಮಗ ಏನಾದರೂ ಬಿದ್ದರೆ ಕೂಡಲೇ ಓಡ್ತೇವೆ ಆದರೆ ಪಕ್ಕದ ಮನೆಯವರ ಮಗನೂ ಬಿದ್ದಿದ್ದಾನೆ ಓಡೋ ಕ್ರಮ ಇಲ್ಲ ಆತ್ಮವೂ ಪಮ್ಮೇನ ನಿನ್ನದೋ ವಸ್ತುವಿನಲ್ಲಿ ಹೇಗೆ ನಿನ್ನ ನಡೆ ಇರುತ್ತೋ ನಿನ್ನದಲ್ಲದ ಬಗ್ಗೆಯೂ ಕೂಡ ಆ ನಡೆ ಇರಲಿ ಈ ಸಮದೃಷ್ಟಿ ಇರಬೇಕು ನಿನಗೆ ಅಂತ ಕೃಷ್ಣ ಪರಮಾತ್ಮನ ನೇರ ಮಾತು ಅಲ್ಲ ಇನ್ನೊಂದು ಪ್ರಶ್ನೆ ಕೃಷ್ಣನ ಮಾತಿನಲ್ಲಿ ಒಂದು ಲೋಪ ಆಗಲಿನ್ ಅನ್ನಿಸಬಹುದು ನಮಗೆ ಉಪೇಕ್ಷಾ ಅಂತ ಕೆಲವು ಕಡೆ ಹೆಚ್ಚು ನಾವು ಪ್ರವೃತ್ತಿ ಮಾಡಬಾರದು ತಟಸ್ಥರಾಗಿರಬೇಕು ಅನ್ನೋ ಮಾತೆಲ್ಲ ಬರ್ತದೆ ಯೋಗದ ಶಾಸ್ತ್ರದಲ್ಲಿ ಉಪೇಕ್ಷ ಅನ್ನುವುದನ್ನು ಯಾಕೆ ಪರಮಾತ್ಮ ಇಲ್ಲಿ ಬಿಟ್ಟ ಅಂತಲೂ ಗೊಂದಲ ಕಳ್ಳಿ ಕುಂಟು ಅದಕ್ಕೆ ನಮ್ಮ ಆಚಾರ ವ್ಯಾಖ್ಯಾನ ಮಾಡ್ತಾರೆ ಆತ್ಮೌಪಮ್ಯನ ಅನ್ನುವುದರ ಅಭಿಪ್ರಾಯ ಇಷ್ಟೇ ಪರಮಾತ್ಮನ ಭಕ್ತರು ಅಂತ ಯಾರಿದ್ದಾರೋ ಅಲ್ಲಿ ಸಮದೃಷ್ಟಿ ಇರಲಿ ಪರಮಾತ್ಮನ ಭಕ್ತರು ಯಾರಲ್ಲೂ ಆ ಅವರ ವಿಷಯದಲ್ಲಿ ನೀನು ಸಮದೃಷ್ಟಿಯನ್ನು ಇಟ್ಟುಕೊಳ್ಳಬೇಡ ಉಪೇಕ್ಷೆ ಮಾಡುವಂಥ ಅಭಿಪ್ರಾಯ ಆದ್ದರಿಂದ ಯಾವುದೇ ಅದಕ್ಕೋಸ್ಕರವೇ ಸಹಯೋಗಿ ಪರಮೋಮತಃ ಅಂತ ನಮ್ಮ ಅಭಿಪ್ರಾಯ ಏನು ನಮಗೆ ಯಾರೋ ಬೇಡವಾಗಿದ್ದಾರೆ ಶತ್ರುಗಳು ಅವರಿಗೆ ದುಃಖ ಆಯಿತು ನಾವು ಕೂಡಲೇ ಹೇಳೋದು ಎಷ್ಟು ಖುಷಿ ಪಡ್ತೇವೆ ಅವನ ಕರ್ಮ ಮಾಡಿದ್ದ ಮಾರಾಯ ಅದಕ್ಕೆ ದುಃಖ ಆಯಿತು ಅವನಿಗೆ ಅಂತ ನಾವು ಖುಷಿಪಡ್ತೇವೆ ಹಾಗಾಗಿ ಈ ಅಭಿಪ್ರಾಯ ಉಂಟು ಆದ್ದರಿಂದ ಇದಕ್ಕೋಸ್ಕರವೇ ಇದನ್ನು ಅತ್ಯಂತ ಕಷ್ಟ ಅಂತ ಹೇಳಿದ್ದು ಸರಿ ತುಂಬ ಒಳ್ಳೆಯ ವಿಷಯಗಳೆಲ್ಲ ನಿರೂಪಣೆ ಮಾಡ್ತಾ ಬಂದಿರಿ ನಂದು ಕೊನೆಯದೊಂದು ಪ್ರಶ್ನೆ ಒಬ್ಬನಿಗೆ ತುಂಬ ಶ್ರದ್ಧೆ ಇದೆ ದೇವ್ರನ್ನ ಕಾಣಬೇಕು ಅಂತಿದೆ ಆದರೆ ಪ್ರಯತ್ನ ಮಾಡಲ್ಲ ಅವ್ರಿಗೆ ಅದರಿಂದ ಏನಾದರೂ ಅನರ್ಥ ಆಗತ್ತಾ ಶಾಸ್ತ್ರ ಹೇಳುತ್ತೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂತಾತ ಗತಿ ಒಬ್ಬ ಧ್ಯಾನ ಮಾಡಲಿಕ್ಕೆ ಪ್ರಯತ್ನ ಜ್ಞಾನ ಅಂತ ಏನು ಗೊತ್ತಿದೆ ಪ್ರಯತ್ನ ಮಾಡಲಿಲ್ಲ ಅವನಿಗೆ ದುರ್ಗತಿ ಅಂತ ಆಗಲ್ಲ ಏನು ಮಾಡ್ತಾನೆ ಅವನು ಶುಚೀನಾಂ ಶ್ರೀಮತಾಂ ಗೆಹೆ ದೊಡ್ಡವರ ಮನೆಯಲ್ಲಿ ಜನ್ಮ ತಾಳ್ತಾನೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ದೊಡ್ಡ ಜ್ಞಾನಿಗಳ ಮೇಲೆ ಮಗನಾಗಿ ಜನ್ಮ ತಾಳ್ತಾನೆ ಅವರ ಧರ್ಮವನ್ನು ತಾನು ಅನುಸಾರ ಮಾಡ್ತಾನೆ ಇದು ಅತ್ಯಂತ ಏತದ್ದಿ ದುರ್ಲಭ ಏತದ್ದಿ ದುರ್ಲಭ ತರಂ ಇದೇ ಅತ್ಯಂತ ದುರ್ಲಭ ಆದ್ದರಿಂದ ಅವನು ಮಾಡೋದು ವ್ಯರ್ಥ ಆಗಲ್ಲ ಅವನ ಕರ್ಮ ವ್ಯರ್ಥ ಆಗಲಿಲ್ಲ ಮತ್ತು ಧ್ಯಾನದ ವಿಷಯ ಬರಲಿಲ್ಲಲ್ಲ ಪೂರ್ವಾಭ್ಯಾಸೇನ ಹಿಂದಿನ ದಿನವನ ಸಂಸ್ಕಾರ ಅಂತೂ ನಮ್ಗೆಟ್ಟೋಗಿರೋದಿಲ್ಲ ಧ್ಯಾನದಲ್ಲಿ ಅವನ ಮನಸ್ಸು ಕೂಡ ಕೊನೆಗೆ ಬರ್ತದೆ ಕೊನೆಯದಾಗಿ ಕೃಷ್ಣ ಪರಮಾತ್ಮ ಅರ್ಜುನನ ಮೂಲಕ ನಮಗೆಲ್ಲ ಕೊಡುವ ಸಂದೇಶ ಒಂದು ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋ ಹಿಮತೋಧಿಕ ಚಂದ್ರಾಯನಾರಿ ವ್ರತಗಳನ್ನು ಯಾರು ಮಾಡ್ತಾರೋ ಅವರಿಗಿಂತ ಜ್ಞಾನಿಭ್ಯ ಅಂತ ಧ್ಯಾನ ಅದರ ಬಗ್ಗೆ ಸಂಪೂರ್ಣ ಅರಿವಿದೆ ಆದರೆ ಮಾಡಲಿಕ್ಕೆ ಸೋಮಾರಿತನ ದುರ್ಯೋಧನ ಜಾತಿಯವರು ಅಂಥವರಿಗಿಂತ ಯಾರು ಧ್ಯಾನ ಯೋಗಿ ಆಗ್ತಾನೋ ಅವನು ನಂಗೆ ಅತ್ಯಂತ ಇಷ್ಟ ಅಂತ ಹೇಳಿ ಕೃಷ್ಣ ಪರಮಾತ್ಮ ಈ ಅಭ್ಯಾಸ ಯೋಗದಲ್ಲಿ ದೇವರನ್ನು ಕಾಣುವ ಬಗ್ಗೆ ಧ್ಯಾನ ಯೋಗದ ಮಹತ್ವವನ್ನು ಹೇಳಿದ್ದಾನೆ ಈ ದೊಡ್ಡ ಕಾರ್ಯ ಅತ್ಯಂತ ಪ್ರಶಂಸನೀಯ ನಮ್ಮ ಭಕ್ತಿ ಸುಧಾ ವಾಹಿನಿಯ ಎಲ್ಲ ಅಧಿಕಾರಿಗಳಿದ್ದ ಆಗಿದೆ ಅವರು ಅತ್ಯಂತ ಅವರಿಗೆ ಅವರು ಶ್ಲಾಘ್ಯರು ನನಗೊಂದು ನನ್ನೊಂದು ಅಭಿಪ್ರಾಯ ಚಿಕ್ಕ ಅಭಿಪ್ರಾಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಧ್ವಾಚಾರ್ಯ ಹೇಳಿದರು ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಅಂತ ಅಂದರೆ ಭಗವಂತನ ಜಿಜ್ಞಾಸೆ ಬ್ರಹ್ಮ ಅಂದರೆ ಇವನೇನಾ ಯಾರು ಬ್ರಹ್ಮ ಬ್ರಹ್ಮ ಹೇಗಿದ್ದಾನೆ ಅನ್ನೋ ಚಿಂತನ ಮಂಥನ ಬರೀ ಸಭೆಯಲ್ಲಿ ಮಾತ್ರ ನಡೀತಾ ಇದೆ ಹಾಗಾಗಬಾರ್ದು ಬರೀ ಸಭೆಗೆ ಸೀಮಿತಗೊಳ್ಬಾರ್ದು ಈ ಕಾರ್ಯಕ್ರಮ ಅಂದರೆ ಭಗವಂತನ ಚಿಂತನ ಮಂಥನ ಅವನ ಬಗ್ಗೆ ತಿಳಿಲಿಕ್ಕೆ ಬ್ರಹ್ಮ ಜಿಜ್ಞಾಸು ನಿರಂತರ ಮನೆ ಮನೆಗಳೆಲ್ಲ ಆಗಬೇಕು ಮನೆಯವರೆಲ್ಲ ಸೇರಿ ಮಾಡ್ಬೇಕು ಮನೆ ಮಂದಿಯರೆಲ್ಲ ಕೂಡಿ ಮಾಡಬೇಕು ಅನ್ನೋ ಒಳ್ಳೆ ಕಾನ್ಸೆಪ್ಟನ್ನ ಇವರು ಆರಿಸ್ಕೊಂಡಿದ್ದಾರೆ ಅಂತ ನಂದೊಂದು ಅಭಿಪ್ರಾಯ ಖಂಡಿತ ಸತ್ಯ ಅಂತ ಹೇಳುತ್ತಾ ಇಲ್ಲಿಯವರೆಗೆ ಇಲ್ಲಿಯವರೆಗೂ ನಾವೇನು ನಮ್ಮಿಂದ ಸ್ವಾಮಿ ಹೇಳಿಸಿದ್ದಾನೆ ನಿಮ್ಮೆಲ್ಲರಿಂದ ಕೇಳಿಸಿದ್ದಾನೆ ಇದನ್ನು ಪರಮಾತ್ಮನಲ್ಲಿ ಅರ್ಪಣೆ ಮಾಡ್ತಾ ಕಾಯೇನ ವಚ ಮನಸೇಂದ್ರಿಯ ಬುದ್ಧ್ಯಾತ್ಮನ ಸ್ವಭಾವ ಕರೋಮಿ ಎತ್ತೆ ಸಕಲಂ ಪರಸ್ಮಯೇ ನಾರಾಯಣ ಏತಿ ಸಮರ್ಪಯಾಮಿ